ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಅನುಭವಿಸಿದ ಮೇಲೆ ಕುಸುಮಾ ಅವರಿಗೆ ರಾಜಕೀಯ ಬೇಕಿತ್ತ? ರಾಜಕೀಯ ಅಂತ ಬರೀ ರಾಜಕೀಯನ ರಾಜಕೀಯವಾಗಿ ನೋಡದೆ ಜನರ ಸೇವೆ ಅಂತ ನೋಡಿದ್ರೆ ನನಗೆ ಖಂಡಿತವಾಗ್ಲೂ ಜನರ ಸೇವೆ ಬೇಕಿತ್ತು. ಮುಂದಿನ ದಿನಗಳಲ್ಲೂ ಇಷ್ಟೇ ಸಕ್ರಿಯವಾಗಿ ರಾಜಕೀಯದಲ್ಲಿ ಬೆಳಿತಾರ? ಇನ್ನಷ್ಟು ಸಕ್ರಿಯವಾಗಿ ಬೆಳೆಯುವಂತ ಪ್ರಯತ್ನ ನಾನು ಮಾಡ್ತೀನಿ. ರಾಜಕೀಯದಲ್ಲಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮ್ಮ ಹಿಂದೆ ಒಬ್ಬರು ನಿಂತಿದ್ದಾರೆ, ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಅಂದ್ರೆ ಯಾರು? ನನ್ನ ಇಡೀ ಕಾಂಗ್ರೆಸ್ ಪಕ್ಷ ನನ್ನ ಹಿಂದೆ ನಿಂತಿದೆ. ಕುಸುಮಾ ಅವರು ಮುಂದಿನ ದಿನಗಳಲ್ಲಿ ಏನಾದರೂ ಸಿಎಂ ಆದ್ರೆ ಮಾಡುವಂತ ಮೊದಲ ಕೆಲಸ ಏನು? ಜನಸೇವೆ ಅಂತ ಅನ್ಕೊಂಡು ಬಂದಿದ್ದೀನಿ. ಜನಸೇವೆಗೆ ಯಾವುದೇ ಒಂದು ಹುದ್ದೆ ಚೇಂಜ್ ಆಗಲ್ಲ. ನಮ್ಮ ಉದ್ದೇಶ ಜನಸೇವೆ ಅಂತ ಇದ್ದಾಗ ನೀನು ಯಾವುದೇ ಹುದ್ದೆಗೆ ಹೋದ್ರೂ ಅದೇ ಉದ್ದೇಶ ಇಟ್ಕೊಂಡು ಮಾಡ್ತೀನಿ. ಹಿಂದೆ ಸಾಕಷ್ಟು ಕಾಂಟ್ರವರ್ಸಿಯನ್ನು ಮಾಡ್ತಾ ಇದ್ರು, ಕುಸುಮಾ ಅವರು ಎರಡನೇ ಮದುವೆ ಆಗಿದ್ದಾರೆ ಅಂತ. ಸೊ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟಿದ್ರಿ. ಮುಂದಿನ ದಿನಗಳಲ್ಲಿ ಕುಸುಮಾ ಅವರು ಎರಡನೇ ಮದುವೆ ಆಗಬಹುದಾ? ನಾನು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಈಗ ಏನಿದ್ರು ಜನಸೇವೆ ಅಂತ ಮಾತ್ರ ಯೋಚನೆ ಮಾಡಿದ್ದೀನಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ನಲ್ಲಿ ನಾನು ಸಕ್ರಿಯವಾಗಿರ್ತೀನಿ, ಆಕ್ಟಿವ್ ಆಗಿರ್ತೀನಿ, ಸಾಕಷ್ಟು ಕೆಲಸಗಳನ್ನ ಮಾಡ್ತೀನಿ ಅಂತ. ಮುಂಬರುವ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಆರ್ ಆರ್ ನಗರದಿಂದಾನೇ ಸ್ಪರ್ಧೆ ಮಾಡಬಹುದಾ? ಹೌದು, ಇದು ನನ್ನ ಮತಕ್ಷೇತ್ರ, ನನ್ನ ಕರ್ಮಭೂಮಿ, ನಾನು ಹುಟ್ಟಿ ಬೆಳೆದಂತ ಕ್ಷೇತ್ರ. ಮುಂದಿನ ಬಾರಿ ಕೂಡ ನಾನು ಆರ್ ಆರ್ ನಗರ ಕ್ಷೇತ್ರದಿಂದಾನೇ ಸ್ಪರ್ಧೆ ಮಾಡ್ತೀನಿ. ಕುಸುಮಾ ಅಂದ್ರೆ ಏನು? ಕುಸುಮಾ ಅಂದ್ರೆ ಯಾರು? ಕುಸುಮಾ ಅಂದ್ರೆ ಒಬ್ಬ ಅಬಲೆ ಅಲ್ಲ. ಕುಸುಮಾ ಇಸ್ ನಾಟ್ ಸಾಮಾನ್ಯರು, ತುಂಬಾ ಎಲ್ಲರೂ ಕುಗ್ಸುವಂತ ಒಂದು ಹೆಣ್ಮಗಳಲ್ಲ. ಕುಸುಮಾ ಅಂದ್ರೆ ಒಂದು ಫೀನಿಕ್ಸ್ ಅಂತಾನೆ ನಾನು ಹೇಳ್ಬೋದು. ನನ್ಗೆ ಯಾವಾಗಲೂ ಅದೇ ನನಗೆ ಸ್ಫೂರ್ತಿ ಕೊಡೋದು. ಎಷ್ಟೇ ಒಂದು ಆಶಸ್ ಇಂದ ಎದ್ದು ಬರುವಂತ ಒಂದು ಪಕ್ಷಿ ಫೀನಿಕ್ಸ್. ಸೊ ನೀವೆಷ್ಟೇ ಕುಗ್ಸಿದ್ರು, ಎಷ್ಟೇ ಕೆಳಗೆ ನನ್ನನ್ನು ಬೀಳ್ಸಿದ್ರು, ನಾನು ಮತ್ತೆ ಮತ್ತೆ ಎದ್ದು ಖಂಡಿತವಾಗ್ಲೂ ಎಲ್ ಕಮ್ ಔಟ್ ಸ್ಟ್ರಾಂಗರ್. ಕುಸುಮಾ ಅಂದರೆ ಶಕ್ತಿ ಅಂತ ಹೇಳ್ಬೋದು. ನನ್ನ ಕ್ಷೇತ್ರದ ಜನರಿಗೆ ನಾನೇನು ಚುನಾವಣೆ ಸಂದರ್ಭದಲ್ಲಿ ನಾನೇನು ನೋಡ್ದಿದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೋಸ್ಕರ ನಾನು ಬಂದಿದ್ದೀನಿ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಏನು ಹೇಳಿದ್ದೀನಿ, ಅದನ್ನು ನಾನು ನೋಡದಂತೆ ನಡ್ಕೊಳ್ಳೋವಂಥದ್ದು ನಾನು ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಮಾಡ್ತೀನಿ. ನಿಮ್ಮ ಜೊತೆ ನಾನು ಸದಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ನಮ್ಮ ಜೊತೆ ಮಾಡಿದ್ದಕ್ಕೆ ಸಾಕಷ್ಟು ಖುಷಿ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರ, ನಿಮ್ಮ ಈ ಒಂದು ಜರ್ನಿ ಏನಿದೆ ಸಾಕಷ್ಟು ಸಕ್ಸಸ್ಫುಲ್ ಆಗಲಿ ಸಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಕುಸುಮಾ ಅವರ ದಾರಿ ಯಾವ ರೀತಿಯಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಉಳಿತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದಾಗಿತ್ತು ಇವರಿಗಿನ ವಿಶೇಷ. ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್. ನೇರ ಮಾತು, ದಿಟ್ಟ ಹೆಜ್ಜೆ.